ಎಲ್ರಿಗೂ ನಮಸ್ಕಾರ ಫಾರ್ಮರ್ಸ್ ಮಾರ್ಕೆಟ್ ಮಿನಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಫಸ್ಟ್ ಟೈಮರ್ಸು ಯಾರ್ಯಾರು ಮಾಡ್ತಾ ಇರ್ತೀರ ಅವರು ಮೆಡಿಕೇಶನ್ ಬಗ್ಗೆ ಅದು ಇದು ಅಂತ ವಿಚಾರ ಮಾಡ್ತಾರೆ ಆದರೆ ಅವ್ರು ಥರ್ಮೋಮೀಟರ್ ಯಾವ್ದು ತಗೊಳ್ಬೇಕಂತನೇ ಇದು ಮಾಡಲ್ಲ ಸೊ ಇವತ್ತು ಹೇಳ್ಕೊಡ್ತೀನಿ ಏನು ಟರ್ಮೋಮೀಟರ್ ತೊಗೋಬೇಕಂತ ಈ ಥರ ಡಿಸೈನ್ ಇರೋ ಟರ್ಮೋಮೀಟ್ರೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಅದಾದ್ಮೇಲೆ ಈ ಥರ ಡಿಜಿಟಲ್ ತಗೊಳ್ಳೋಕೆ ಹೋಗ್ಬಿಡಿ ತುಂಬ ಕಾಸ್ಟ್ಲಿ ಆಗುತ್ತೆ ಯಾವ ಥರ ಥರ್ಮಮೀಟ್ರ್ ತಗೋಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಫ್ಲೆಕ್ಸಿಬಲ್ ಆದರೆ ತುಂಬ ಒಳ್ಳೆಯದು ಏನಕ್ಕೆ ಅಂತ ಹೇಳಿದ್ರೆ ಮರಿಗಳು ಹಳ್ಳಡೋ ಚಾನ್ಸಸ್ ಅದು ಇದು ಇರುತ್ತೆ ಸೊ ತೊಂದರೆ ಏನಾಗಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಇದು ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಥರ್ಮೋಮೀಟ್ರ್ ಇದು ಇಲ್ಲಪ್ಪ ನನಗೆ ಬೆಸ್ಟ್ ಕ್ಲಾಸ್ ಬೇಕು ಬೆಸ್ಟಿನ್ ಇಂಡಸ್ಟ್ರಿ ಬೇಕು ಥರ್ಮೋಮೀಟ್ರ್ ಅಂತ ಹೇಳಿದ್ರೆ ಬೆಸ್ಟ್ ಇನ್ ಇಂಡಸ್ಟ್ರಿ ಇರೋದು ಆಮ್ರನ್ ಥರ್ಮೋಮೀಟರ್ ಅಂತ ಇನ್ನೂರೈವತ್ತು ರೂಪಾಯಿನ ಮುನ್ನೂರು ರೂಪಾಯಿ ಬೀಳುತ್ತೆ ಅಷ್ಟೊಂದು ಕಾಸ್ಟ್ಲಿ ಅಂತ ಹೇಳಿದ್ರೆ ಅಪೋಲೋ ಅವ್ರದ್ದು ನಿಮಗೆ ನೈಂಟಿ ನೈನ್ ರುಪೀಸಲ್ಲಿ ಸಿಗುತ್ತೆ ನೀವು ಯಾವುದೇ ಥರ್ಮೋಮೀಟ್ರ ತೊಗೊಳ್ಳಿ ಸೆಲ್ಸಿಯಸ್ ಮತ್ತು ಫ್ಯಾರಾನೇಟ್ ಇರಲೇಬೇಕು ಸೊ ಸೆಲ್ಷಿಯಸ್ ಅಲ್ಲಿ ಟೆಂಪ್ರೇಚರ್ನ ಚೆಕ್ ಮಾಡಬಾರ್ದು ಫ್ಯಾರಾನೇಟಲ್ಲಿ ಮಾತ್ರ ಚೆಕ್ ಮಾಡಬೇಕು ಕುರಿ ಮತ್ತು ಮೇಕೆಯಲ್ಲಿ ನಾರ್ಮಲ್ ಟೆಂಪ್ರೇಚರ್ ಬಂದು ನೂರ ಎರಡಿಂದ ನೂರ ಮೂರು ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್